कोरोना महामारी जन नलुगी होगिदारे इन्नु अदेष्टो जन भय के सत्तु होगिदारे आदरे ई समयदल्लि बेकागिरुवुदु अक्षरशः धैर्य अदरल्लू गट्टि गुंडिगे बेकागुत्तदे सद्यद परिस्थितियल्लि कोरोना बंदवरन्न हेगे नोड्ता इद्दारे अंद्रे अक्षरशः दुष्मंतर अवर हेत्तवरे आदरू कूड ई समयदल्लि एल्लो बिट्टिर्तारे इन्यारु आरैके माड्तारे याकंद्रे नावे आरैके माडिद्रे इन्नेल्लि नावु सोंकितरागुत्तीवि अन्नो भय आदरे हेत्तवरे कोट्ट जीव अल्लवे ಇದು ಈ ಅದ್ಭುತ ಮಾತನ್ನ ನೆನಪು ಮಾಡಿದ್ದು ನಟ ದುನಿಯ ವಿಜಯ್ ಈ ಪಾಪಿ ಜನರ ಹಾಳು ದುನಿಯ ದುನಿಯಾ ವಿಜಯ್ ಪೋಷಕರಿಗೆ ವಯಸ್ಸಾಗಿದೆ ತಂದೆಗೆ 80 ತಾಯಿಗೆ 76 ವರ್ಷ ತಂದೆ ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ ಹೀಗಿರುವಾಗ ಕೊರೋನಾ ಅಟ್ಯಾಕ್ ಆದ್ರೆ ಹೇಗಾಗಬೇಡ ಎಷ್ಟು ಭಯವಾಗಬೇಡ ಇನ್ನು ತಾಯಿಗೆ ವಯಸ್ಸಾಗಿದೆ ಬೆಂಗಳೂರಿನಲ್ಲಿ ಮೊದಲೇ ಬೆಡ್ ಆಕ್ಸಿಜನ್ ಸಮಸ್ಯೆ ಇದರ ನಡುವೆ ಪೋಷಕರನ್ನ ಕಾಪಾಡಿಕೊಳ್ಳಬೇಕು ಆ ಕ್ಷಣದಲ್ಲಿ ವಿಜಯ್ ದೃತಿಗಿರಲಿಲ್ಲ ಬದಲಿಗೆ ಒಂದಷ್ಟು ಪ್ರಿಪೇರ್ ಮಾಡ್ಕೊಂಡ್ರು ಬೆಡ್ ಗಾಗಿ ಕಾಯಿದೆ ಮನೆಯಲ್ಲೇ ಚಿಕಿತ್ಸೆಗೆ ಅರೇಂಜ್ ಮಾಡ್ಕೊಂಡ್ರು ದಿನ ಕಳೆದಂತೆ ತಾಯಿ ಚಿಕಿತ್ಸೆಗೆ ಸ್ಪಂದಿಸಿದ್ರು ತಂದೆ ಆರೋಗ್ಯ ಕ್ಷೀಣಿಸೋದಕ್ಕೆ ಶುರು ಮಾಡ್ತು ಈ ಕ್ಷಣದಲ್ಲಿ ವಿಜಯ್ ಅಕ್ಷರಶಃ ಮನದಲ್ಲಿ ಕುಸಿದು ಹೋಗಿದ್ರು ಇನ್ನೇನು ನನ್ನ ತಂದೆಯನ್ನ ಕಳೆದುಕೊಂಡೆ ಬಿಡ್ತೀನಿ ಅನ್ನೋ ಭಯದಲ್ಲೇ ಸೇವೆ ಮುಂದುವರಿಸಿದ್ರು ದೇವರ ದಯೆ ಡಾಕ್ಟರ್ ಗಳ ಸಲಹೆ ದುನಿಯಾ ವಿಜಯ್ ಹಾಗೂ ಎಂಡತಿ ಕೀರ್ತಿ ಅವರ ಸಪೋರ್ಟ್ ನಿಂದಾಗಿ ಕಡೆಗೂ ತಂದೆ ತಾಯಿ ಇಬ್ಬರನ್ನ ಕಾಪಾಡಿಕೊಂಡಿದ್ದಾರೆ ಆದರೆ ಆ ಸಮಯದಲ್ಲಿ ಅನುಭವಿಸಿದ ಯಾತನೆಯನ್ನ ಸೋಶಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಆ ಪದಗಳು ಓದುಗರಿಗೆ ಒಂದು ಕ್ಷಣ ಕಣ್ಣಾಳಿಗಳಲ್ಲಿ ನೀರು ತರಿಸದೇ ಇರದು ಅಷ್ಟು ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ ತಂದೆ ತಾಯಿಯನ್ನ ಮನೆಯಲ್ಲೇ ಇಟ್ಟುಕೊಂಡು ಚಿಕಿತ್ಸೆ ಮಾಡುವಾಗ ಒಂದು ಕ್ಷಣ ದುನಿಯಾ ವಿಜಯ್ ಮನಸ್ಸಲ್ಲಿ ನನಗೂ ಕೊರೋನಾ ಬಂದು ಸತ್ರೆ ಅನ್ನೋ ಭಾವ ಬಂದಿತ್ತಂತೆ ಅವರೇ ಕೊಟ್ಟ ಜನ್ಮ ಅವರ ಸೇವೆಯಿಂದ ಹೋದ್ರೆ ನಷ್ಟವೇನೂ ಇಲ್ಲ ಎಂಬ ನಿರ್ಧಾರಕ್ಕೆ ಬಿಜಿ ಬಂದಿದ್ದರಂತೆ ಈ ಕೊರೋನಾ ಅನ್ನೋ ಕ್ರೂರಿ ಎಷ್ಟೆಲ್ಲ ನೋವುಗಳನ್ನು ತಂದಿಟ್ಟಿದೆ ಅಲ್ವಾ ಆದರೆ ಈ ಕೆಟ್ಟ ಪರಿಸ್ಥಿತಿಯಲ್ಲಿ ತಂದೆ ತಾಯಿಯನ್ನ ಸುರಕ್ಷಿತವಾಗಿ ನೋಡಿಕೊಳ್ಳುವುದು ಬಹಳ ಮುಖ್ಯ ಸರೋಜ ಸುಮಂತ್ ಎಂಟರ್ಟೈನ್ಮೆಂಟ್ ಬ್ಯೂರೋ ರಾಜ್ ನ್ಯೂಸ್